ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಗೋಪಿನಾಥ್. ಇವತ್ತು ನಾನು ನಿಮ್ಮ ಮುಂದೆ ತಂದಿರುವಂಥ ವಿಷಯ ಲೀಗಲ್ ನೋಟಿಸ್. ಲೀಗಲ್ ನೋಟಿಸ್ ಅಂದರೆ ಏನು, ಯಾಕೆ ಕೊಡ್ತಾರೆ, ಯಾಕೆ ಕೊಡಬೇಕು, ಅದನ್ನು ತಗೋಬೇಕೋ ಬೇಡವೋ, ತೊಗೊಂಡ್ಮೇಲೆ ಉತ್ತರ ಕೊಡಬೇಕೋ ಬೇಡವೋ, ಇತ್ಯಾದಿಗಳ ಬಗ್ಗೆ ನಾವು ಮಾತಾಡೋಣ, ಆಯಿತು, ಚರ್ಚೆ ಮಾಡೋಣ, ತಿಳ್ಕೊಳ್ಳೋಣ. ಆಯಿತಾ, ನಿಮಗೆಲ್ಲ ಗೊತ್ತಿದೆ ಲೀಗಲ್ ನೋಟಿಸ್ ಅಂದರೆ ಏನು ಅಂತ. ಒಬ್ಬ ಲಾಯರಿಂದ ಒಬ್ಬ ಪಾರ್ಟಿಗೆ ಹೋಗ್ತಕ್ಕಂಥ ಒಂದು ನೋಟೀಸು. ಆ ಲಾಯರೇನು ಅವರು ವ್ಯಕ್ತಿಗೆ ಕೊಡೋದಿಲ್ಲ, ತನ್ನ ಕಕ್ಷಿದಾರರ ಪರವಾಗಿ ಕೊಡ್ತಕ್ಕಂಥ ಒಂದು ನೋಟೀಸು. ಈಗ ಗಂಡ ಹೆಂಡತಿಗೆ ಕೊಡ್ಬೋದು, ಹೆಂಡತಿ ಗಂಡನಿಗೆ ಕೊಡ್ಬೋದು, ಡೈವರ್ಸ್ಗೆ ಆಗಬೇಕು ಅಂತಿಲ್ಲ, ನಾನು ಬಿಟ್ಟು ಹೋಗಿದ್ದೀರಾ, ಭಾಳ ದಿನ ಆಯಿತು, ಬಂದು ಸೇರ್ಕೊಳ್ಳಿ ಅಂತ ಕೊಡ್ಬೋದು, ಅಥವಾ ಇನ್ಯಾವುದೇ ವೈವಾಹಿಕ ಕಾರಣಕ್ಕೆ ಅಥವಾ ವಿವಾದಕ್ಕೆ ಒಂದು ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಕೊಡ್ಬೋದು. ನೀವು ಕೆಲಸ ಮಾಡುತ್ತಿದ್ದ ಸಂಸ್ಥೆಯಲ್ಲಿ ನಿಮ್ಮನ್ನು ವಿನಾಕಾರಣ ಕಾನೂನು ಬಾಹಿರವಾಗಿ ಕೆಲಸನ ತೆಗೆದಿದ್ದಕ್ಕೆ ನಿಮ್ಮ ಎಂಪ್ಲಾಯಿಗೆ ಕೊಡ್ಬೋದು ನೋಟಿಸು. ಅಥವಾ ನೀವು ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂದ ಯಾವುದೋ ವಸ್ತುನ ತೊಗೊಂಬಂದಿದ್ದೀರಾ, ಆ ವಸ್ತು ಹಾಳಾಗಿದೆ, ವಿವಾದ ಗೊತ್ತಾಯ್ತಾ, ಅದಕ್ಕೆ ಸಂಬಂಧಪಟ್ಟಂತೆ ಅದು ಸರಿ ಮಾಡಿಕೊಡಿ ಅಂತ ಅವ್ರಿಗೆ ನೋಟಿಸ್ ಕೊಡ್ಬೋದು. ಆಯಿತಾ, ಹೀಗೆ ಮತ್ತೆ ನಿಮ್ಮ ಆಸ್ತಿನ ಯಾರೋ ಒಬ್ಬರು ಅತಿಕ್ರಮ ಪ್ರವೇಶ ಮಾಡ್ತಾ ಇದ್ದಾರೆ ಅವ್ರಿಗೊಂದು ನೋಟಿಸು, ಮಾಡಿಬಿಟ್ಟಿದ್ದಾರೆ ಅವ್ರಿಗೊಂದು ನೋಟಿಸು, ಯಾರೋ ಮಾಡೋಕ್ಕಿಂತ ಮುಂದೆ ನೋಡ್ತಾ ಇದ್ದಾರೆ ಅವ್ರಿಗೊಂದು ನೋಟೀಸು, ಇತ್ಯಾದಿ ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತೆ ನೀವು ಲೀಗಲ್ ನೋಟಿಸ್ನ ಕೊಡಬೇಕಾಗತ್ತೆ. ಲಾಯರ್ ಹತ್ರ ಹೋಗಿ ಲಾಯರ್ ಹತ್ರ ಯಾವ ವಿಷಯವನ್ನು ಮುಚ್ಚಿಡದೆ ಎಲ್ಲ ವಿಷಯವನ್ನು ಅವ್ರಿಗೆ ತಿಳಿಸಿ ಲೀಗಲ್ ನೋಟಿಸ್ ಕೊಡಿ ಅಂತ ಕೇಳಿದರೆ ಅವರು ಯಾವುದನ್ನು ಹೇಳಬೇಕು, ಎಷ್ಟು ಹೇಳಬೇಕೋ, ಯಾವುದನ್ನು ತಿಳಿಸಬೇಕೋ, ಎದುರುಗಡೆ ಪಾರ್ಟಿಯಿಂದ ಏನನ್ನು ಕೇಳಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಿಮಗೆ ಹೇಳಿ ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟು ಲೀಗಲ್ ನೋಟಿಸನ್ನ ಇಶ್ಯೂ ಮಾಡ್ತಾರೆ. ಆ ಲೀಗಲ್ ನೋಟಿಸ್ ಹೋದ ಮೇಲೆ ಪಾರ್ಟಿಗೆ ತಲುಪಿದ ಮೇಲೆ ಆತ ಏನು ಮಾಡ್ತಾನೆ ಅನ್ನೋದು ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಯಿತಾ, ಆತ ಉತ್ತರ ಕೊಡ್ಬೋದು, ಕೊಡದೇ ಇರ್ಬೋದು. ನಿಮ್ಮ ಲೀಗಲ್ ನೋಟಿಸಿಗೆ ಲೀಗಲ್ ನೋಟಿಸ್ ಮಾಡಿರ್ತಕ್ಕಂಥ ಆರೋಪಗಳಿಗೆ ಆತ ಭಾಗಶಃ ಒಪ್ಕೋಬೋದು, ಅಥವಾ ಎಲ್ಲವನ್ನೂ ನಿರಾಕರಿಸಿ ತಾನು ತನ್ನ ಲಾಯರಿಂದ ಒಂದು ನೋಟಿಸ್ ಕೊಡ್ಬೋದು, ಉತ್ತರ ಕೊಡ್ಬೋದು, ರಿಪ್ಲೈ ನೋಟಿಸ್ ಅಂತ ಕರಿತೀವಿ. ಆಯಿತಾ, ಲೀಗಲ್ ನೋಟಿಸ್ ಕೊಡ್ತಕ್ಕಂಥ ಸಂದರ್ಭ ಯಾಕೆ ಬರುತ್ತೆ ಅಂದರೆ, ಮತ್ತು ಲೀಗಲ್ ನೋಟಿಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾನು ಹೇಳ್ತಕ್ಕಂಥದ್ದು, ಈಗ ಯಾವುದೋ ಒಂದು ಸಂದರ್ಭ, ಈಗ ನಿಮ್ಮ ಹೆಂಡತಿ ಅಂತ ಇಟ್ಕೊಳ್ಳಿ, ಅಥವಾ ಗಂಡ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂದರೆ ನಿಮ್ಮ ಜೊತೆ ವಾಸ ಮಾಡ್ತಾ ಇಲ್ಲ, ನಾಳೆ ಅಕಸ್ಮಾತ್ ಡೈವರ್ಸ್ಗೆ ಹೋದರೆ ಅಥವಾ ಬೇರೆ ಯಾವುದೇ ಪ್ರಕರಣ ಆಗಿಬಿಟ್ರೆ, ಇಬ್ಬರಲ್ಲೊಬ್ಬರು ಸತ್ತೋಗ್ಬಿಟ್ರೆ ಅಥವಾ ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ಅಥವಾ ಇನ್ನೇನೋ ಕೊಲೆ ಆಗಿಬಿಟ್ರೆ, ಗೊತ್ತಾಯ್ತಾ, ಒಂದು ರೆಕಾರ್ಡಲ್ಲಿ ಇರಬೇಕಾಗುತ್ತೆ, ದಾಖಲೆಯಲ್ಲಿ ಇರಬೇಕಾಗತ್ತೆ. ಈಗ ನಿಮ್ಗೆ ಬಹಳಷ್ಟು ಜನಗಳಿಗೆ ಗೊತ್ತಿರುತ್ತೆ ನೀವು ಗಂಡ ಹೆಂಡತಿ ಒಟ್ಟಿಗೆ ವಾಸ ಮಾಡ್ತಾ ಇಲ್ಲ ಅಂತ, ಆದರೆ ಕಾನೂನು ದೃಷ್ಟಿಯಲ್ಲಿ ಅದು ಸಾಬೀತಾಗಬೇಕು, ಕಾನೂನು ದೃಷ್ಟಿಯಲ್ಲಿ ಸಾಬೀತಾಗಬೇಕಾಗತ್ತೆ. ಆವಾಗ ಪ್ರಶ್ನೆ ಬರ್ಬೋದು, ಇಷ್ಟು ದಿವಸ ಆದರೂ ನಿಮ್ಮ ಹೆಂಡತಿ ಅಥವಾ ಗಂಡ ನಿಮ್ಮ ಜೊತೆ ವಾಸ ಮಾಡ್ತಾ ಇಲ್ಲ, ಬಿಟ್ಟು ಹೋದ್ರು, ನೀವು ಯಾಕೆ ಅದನ್ನು ನೋಟಿಸ್ ಕೊಡಲಿಲ್ಲ, ಬಂದು ಸೇರಿಕೊಡಿ ಅಂತ, ನೀವ್ಯಾಕೆ ಸುಮ್ಮನೆ ಕೂತಿದ್ರಿ ಅನ್ನುವಂಥ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಭಾರ ಮತ್ತು ಜವಾಬ್ದಾರಿ ನಿಮ್ಮ ಮೇಲೆ ಬರುತ್ತೆ. ಗೊತ್ತಾಯ್ತಾ, ಆಮೇಲೆ ನಿಮ್ಮ ಆಸ್ತಿಯಲ್ಲಿ ಬೇರೆಯವರು ಯಾವುದನ್ನು ಒಂದು ಸ್ಟ್ರಕ್ಚರ್ನ ನಿರ್ಮಾಣ ಮಾಡಬೇಕಾದ್ರೆ ಅಥವಾ ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ ಬಂದಾಗ ನೀವ್ಯಾಕೆ ಸುಮ್ಮನಿದ್ರಿ ಅನ್ನೋ ಪ್ರಶ್ನೆ ಬರಬಾರ್ದು. ನಾಳೆ ನೀವ್ಯಾಕೆ ವಿರೋಧಿಸಲಿಲ್ಲ, ಆಗ ಸುಮ್ಮನಿದ್ರಿ, ಈಗ ನನ್ನ ಜಾಗದಲ್ಲಿ ಕಟ್ತಾ ಇದೆಯಾ, ಕಟ್ಟಿದ್ದಾರೆ ಅಂತ ಕೇಸ್ ಹಾಕಕ್ಕೆ ಬಂದಿದ್ದಿರಲ್ಲ, ಅವಾಗ ಯಾಕೆ ಸುಮ್ಮನಿದ್ರಿ, ನೀವು ಸ್ವಾತಂತ್ರ್ಯದಲ್ಲಿ ಇಲ್ವಾ, ಈ ಪ್ರಶ್ನೆ ಉದ್ಭವ ಆಗುತ್ತೆ. ಮತ್ತು ಯಾವುದೋ ವಸ್ತುವನ್ನು ತೆಗೆದುಕೊಂಡು ಒಂದು ನಿಗದಿತ ಅವಧಿಯೊಳಗೆ, ಅಂದರೆ ಯಾವ ಕಾಯ್ದೆ ಅಡಿಯಲ್ಲಿ ನೀವು ಕೇಸ್ ಹಾಕಬೇಕೋ, ಲೀಗಲ್ ನೋಟಿಸು, ಅಲ್ಲಿ ಏನು ಸ್ಟ್ಯಾಚುಟರಿ ಪೀರಿಯಡ್ ಹೇಳ್ತಾರಲ್ಲ, ಈಗ ಮೋಸ್ಟ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ನೀವು ಒಂದು ಕೇಸ್ ಹಾಕಬೇಕಾಗತ್ತೆ ಅಂತ ಇಟ್ಕೊಳ್ಳಿ. ಯಾವ ಕೇಸು, ಗ್ರಾಹಕ ಪರಿಹಾರ ವೇದಿಕೆಯಲ್ಲಿ, ಗ್ರಾಹಕ ವೇದಿಕೆಯಲ್ಲಿ ಹಾಕಬೇಕು ಅಂತ ಇಟ್ಕೊಳ್ಳಿ. ಅದಕ್ಕೆ ಲಿಮಿಟೇಷನ್ನು ಅಂದರೆ ನಿಮ್ಮ ಕಾಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೀವಿ, ನಿಮಗೆ ಈ ಕಾರಣ ಇದೆಯಲ್ಲ, ಯಾವುದು ಕೇಸ್ ಹಾಕಬೇಕು, ಕೇಸ್ ಹಾಕೋದಕ್ಕೆ ಒಂದು ಕಾರಣ, ಕಂಪ್ಲೇಂಟನ್ನು ಹಾಕೋದಕ್ಕೆ ಕನ್ಸ್ಯೂಮರ್ ಫೋರಮ್ಮಲ್ಲಿ, ಅದು ಶುರುವಾದಾಗಿನಿಂದ 2 ವರ್ಷದ ಒಳಗೆ ಹಾಕಬೇಕು. ಅಂದರೆ ಇವತ್ತು ತೊಗೊಳ್ತೀರಾ, ನಾಳೆ ಅದು ಸರಿ ಇಲ್ಲ ಗೂಡ್ಸು, ನೀವು ತೊಗೊಂಡಂಥ ವಸ್ತುಗಳು ಅಂತ ಗೊತ್ತಾದಾಗ, ಗೊತ್ತಾಯ್ತಾ, ಇದು ಅವರಿಗೆ ನಾನು ತಿಳಿಸ್ಬೇಕು ಅಂತ ತಿಳಿಸ್ತೀರಾ, ಅವರು ನಾವು ಕೊಡೋಕ್ಕಾಗಲ್ಲ, ಸರಿ ಇದೆ, ಹಾಗೆ ಹೇಗೆ ಅಂತೇನೋ ಉತ್ತರ ಕೊಟ್ಟರೆ, ಅವರು ಕೊಟ್ಟ ಉತ್ತರ ನಿಮಗೆ ತಾರೀಖು ಯಾವತ್ತು ತಲುಪುತ್ತೋ ಅವತ್ತಿನಿಂದ 2 ವರ್ಷ, ಅಂದರೆ ಒಟ್ಟು ವ್ಯಾಜ್ಯ ಕಾರಣ ಅಂತ ಹೇಳ್ತೀವಿ ಕಾಸ್ ಆಫ್ ಆ್ಯಕ್ಷನ್, ಅದು ಶುರುವಾದ 2 ವರ್ಷಗಳ ಕನ್ಸ್ಯೂಮರ್ ಪ್ರೊಟೆಕ್ಷನಿಂದ ಮಾತಾಡ್ತಾ ಇರೋದು. ಆಯಿತಾ, ಇನ್ನು ಕೆಲವು ಸಂದರ್ಭದಲ್ಲಿ ಈಗ ಖಾಸಗಿ ವ್ಯಕ್ತಿಗಳ ಮಧ್ಯೆ
ಲೀಗಲ್ ನೋಟಿಸ್ ಇದಾಗುತ್ತೆ, ಯಾಕೆ ಕೊಡಬೇಕು ಏನು ಸಮಾಚಾರ ಅಂತ. ಆದರೆ ಕೆಲವು ಸಲ ಏನಾಗುತ್ತೆ, ಕೆಲವು ಸಂದರ್ಭಗಳಲ್ಲಿ ನೀವು ಸ್ಟ್ಯಾಚುಟರಿ ಕಾನೂನು ಪ್ರಕಾರ ನೋಟಿಸ್ ಕೊಟ್ಟೇ ಕೇಸ್ ಹಾಕಬೇಕಾಗತ್ತೆ. ಆಯ್ತಾ, ನಾನು ಇದುವರೆಗೂ ನಿಮಗೇನು ಉದಾಹರಣೆ ಕೊಟ್ಟೆ ಖಾಸಗಿ ವ್ಯಕ್ತಿಗಳ ಮಧ್ಯೆ. ಮತ್ತು ಎರಡನೇದಾಗಿ, ಈ ಕೇಸ್ ನೀವು ಹಾಕಬೇಕಾದ್ರೆ ಲೀಗಲ್ ನೋಟಿಸ್ ಕೊಡಬೇಕಾದ್ದು ಕಡ್ಡಾಯ ಅಲ್ಲ, ಕೊಡಬೇಕಾದ್ದಿಲ್ಲ. ಆ ಲೀಗಲ್ ನೋಟಿಸ್ ಕೊಡೋದಕ್ಕೆ ಏನು ಕಾರಣ, ಯಾಕೆ ಕೊಡಬೇಕಾಗತ್ತೆ ಅನ್ನೋದು ನಾನು ಆಮೇಲೆ ಹೇಳ್ತೀನಿ. ಮತ್ತು ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ, ಕೆಲವು ಸಲ ಏನಾಗುತ್ತೆ, ನೀವು ಸರ್ಕಾರದ ವಿರುದ್ಧ ಅಥವಾ ಯಾವುದೋ ಒಂದು ಬೋರ್ಡು ಕಾರ್ಪೊರೇಷನ್ನು, ಕಾನೂನು ರೀತಿಯಲ್ಲಿ ಕಾನೂನುಬದ್ಧವಾಗಿ ಸ್ಥಾಪಿತವಾಗಿರ್ತಕ್ಕಂಥ ಕಾರ್ಪೊರೇಷನ್ನು, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇರ್ಬೋದು, ಅಥವಾ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಜಿಲ್ಲಾ ಕೇಂದ್ರಗಳಲ್ಲಿರುತ್ತಲ್ಲ ಅದು, ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ಗಳಿರ್ಬೋದು, ಗೊತ್ತಾಯ್ತಾ, ಇಲ್ಲ ಗೌರ್ಮೆಂಟ್ ವಿರುದ್ಧನೇ ಕೇಸ್ ಹಾಕಬೇಕಾಗಿ ಬರ್ಬೋದು. ಅವಾಗೆಲ್ಲ ಗೊತ್ತಾಯ್ತಾ, ಕಾನೂನು ಹೇಳಿದೆ ನೋಡಿ, ಗೌರ್ಮೆಂಟ್ ವಿರುದ್ಧ ನಿಮ್ಗೆ ಹಾಕಬೇಕು ಅಂದರೆ ಸೆಕ್ಷನ್ 80 CPC ಅಡಿಯಲ್ಲಿ 2 ತಿಂಗಳು ನೋಟಿಸ್ ಕೊಡಬೇಕಾಗತ್ತೆ. ಲೀಗಲ್ ನೋಟಿಸ್ ಅಡ್ವಾನ್ಸಾಗಿ 2 ತಿಂಗಳು ಮೊದಲೇ ಹೇಳಿರ್ಬೇಕು ಅವರಿಗೆ, ಲೀಗಲ್ ನೋಟಿಸ್ ಕೊಟ್ಟು 60 ಡೇಸ್ ನಂತರ ನಿಮಗೆ ಕೇಸ್ ಹಾಕ್ತೀನಿ ಅಂತ. ಹಾಗೆ ಬೇರೆ ಬೇರೆ ಕಾಯ್ದೆಯಲ್ಲಿ ಬೇರೆ ಬೇರೆ ತರಹದ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಇದು ನೀವು ಕೇಸ್ಗಳನ್ನು ಹಾಕೋದಕ್ಕೆ ಮೊದಲು ಕೊಡಬೇಕಂತ ಸ್ಟ್ಯಾಚುಟರಿ ನೋಟಿಸ್ ಅಂತ ಕರಿತೀವಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಇದೆಲ್ಲ ಏನಾಗುತ್ತೆ, ನಾರ್ಮಲ್ ಕೋರ್ಸಲ್ಲಿ ಹಾಕ್ತಾ ಕೇಸ್ ಹಾಕೋದಕ್ಕೆ ಇರತಕ್ಕಂಥ ನಿಗದಿತ ಅವಧಿ. ಆದರೆ ಕೆಲವು ಸಂದರ್ಭದಲ್ಲಿ ನಾವು ತುಂಬ ಅರ್ಜೆಂಟಾಗಿ ಹಾಕಬೇಕಾಗತ್ತೆ, ತಕ್ಷಣಕ್ಕೊಂದು ರಿಲೀಫ್ ತೊಗೋಬೇಕಾಗತ್ತೆ ಕೋರ್ಟಿಂದ, ಆವಾಗ ನೀವು 60 ದಿವಸ ಕಾಯ್ತಾ ಕೊಟ್ಟರು ಹಾಕಾಗ, ಆವಾಗ ಅದಕ್ಕೆ ಡಿಸ್ಪೆನ್ಸೇಷನಿಗೆ ಕೇಳೋದಕ್ಕೂ ಒಂದು ಪ್ರಾವಿಷನ್ ಇರುತ್ತೆ ಕೋರ್ಟಲ್ಲಿ, ಆ ಕಾನೂನಲ್ಲಿ. ನೀವು ಒಂದು ಅಪ್ಲಿಕೇಶನ್ ಹಾಕಿ, ಈ ಇಂಥ ಕಾಯ್ದೆ ಅಡಿಯಲ್ಲಿ ನಾನು ಸ್ಟ್ಯಾಚುಟರಿ ನೋಟಿಸ್ ಕೊಡಬೇಕು ಇಷ್ಟು ತಿಂಗಳದ್ದು, ಅದು ಕೊಡೋಕ್ಕಾಗ್ತಲ್ಲ, ಯಾಕಂದರೆ ಈ ದಾವಾದ ಒಂದು ವಿಷಯ, ವಸ್ತು ವಿಷಯ ತುಂಬ ಅರ್ಜೆಂಟಾಗಿದೆ, ನಾನೊಂದು ಮಧ್ಯಂತರ ಆಜ್ಞೆ ಕೇಳ್ತಾ ಇದ್ದೀನಿ, ಆದ್ದರಿಂದ ಆ ನೋಟಿಸ್ ಕೊಡೋದನ್ನು ಮನ್ನಾ ಮಾಡಿ, ಡಿಸ್ಪನ್ಸ್ ಮಾಡಿ ಅಂತ. ಅವಾಗ ಕೋರ್ಟು ಅದಕ್ಕೆ ಇದು ಅರ್ಜೆಂಟ್ ಮ್ಯಾಟ್ರ್ ಅಂತ ಹೇಳಿದ್ರೆ ಅದನ್ನು ಮನ್ನಿಸ್ಬೋದು, ಅಂದರೆ ನೀವು ಡಿಸ್ಪೆನ್ಸೇಷನ್ ಮಾಡ್ಬೋದು, ಅದು ಲೀಗಲ್ ನೋಟಿಸ್ ಕೊಡದೇ ಇರೋದು ಕರೆಕ್ಟ್ ಇದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಇದು ಲೀಗಲ್ ನೋಟಿಸ್ ಅನ್ನಪಟ್ಟಂಥದ್ದು. ಮತ್ತು ಲೀಗಲ್ ನೋಟಿಸ್ನ ಒಂದು ನೀವು ಯಾವ ಆವಾಗಲೇ ನಾನು ಹೇಳಿದ ಹಾಗೆ ಯಾಕೆ ಕೊಡಲಿಲ್ಲ ಅನ್ನೋ ಪ್ರಶ್ನೆ ಬರಬಾರದು ಅನ್ನೋದಕ್ಕಿಂತ ಒಂದಾದರೆ ಎರಡನೇ ಕಾರಣ ಏನಪ್ಪ ಅಂದರೆ, ಕೆಲವು ಏನಾಗುತ್ತೆ, ಈ ಸುಲಭ ಕೆಲವು ಪರಿಹಾರ ಆಗಿಬಿಡುತ್ತೆ ವಿವಾದಗಳು. ಆಯಿತಾ, ಎದುರುಗಡೆ ಪಾರ್ಟಿ ಹೇಗಿದ್ದಾರೆ, ಹೇಗೆ ಸಮಾಚಾರ, ಹೇಗೆ ನಡ್ಕೊಳ್ತಾರೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಕೆಲವು ಸಲ ಏನಾಗುತ್ತೆ, ನೋಟಿಸ್ ಕೊಟ್ಟಾಗ ಅವ್ರು ರಾಜಿಗೆ ಬರ್ಬೋದು, ಆಯ್ತು ಸರ್ ಕೂತ್ಕೊಂಡು ಮಾತಾಡೋಣ, ತೀರ್ಮಾನ ಮಾಡ್ಕೊಳ್ಳೋಣ, ಅದೇನಿದೆ ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೇಳ್ಬೋದು. ಅಥವಾ ಕೆಲವರು ಹಾಗೆ ರಿಪ್ಲೈ ನೋಟಿಸಲ್ಲಿ, ಇಲ್ಲ ತಪ್ಪು ಕಾರಣದಿಂದಾಗಿ, ತಪ್ಪು ತಿಳುವಳಿಕೆಯಿಂದಾಗಿ ನಾವು ಆ ಥರ ಮಾಡಿದ್ವಿ, ನಿಮ್ಮದು ಅಂತ ಗೊತ್ತಾಯಿತು, ನಾವು ಹೋಗೋದಿಲ್ಲ, ಆಳ್ಸೋಣ ಸರ್ ಮಾಡೋಣ ಅಂತ ಹೇಳ್ಬೋದು. ಎರಡು ಕಾರಣ, ಒಂದು ನೀವು ಕೊಟ್ಟಿಲ್ಲ ಅಂಥೇಳಿ ಕಾನೂನು ದೃಷ್ಟಿಯಲ್ಲಿ ಯಾರೋ ನಾಳೆ ಪ್ರಶ್ನೆ ಮಾಡಬಾರ್ದು ನಿಮಗೆ. ಎರಡನೇದು, ಸುಲಭವಾಗಿ ತೀರ್ಮಾನ ಆಗೋದಿದ್ದರೆ ಯಾಕೆ ಸುಮ್ಮನೆ ಕೂತ್ಕೋಬೇಕು, ಒಂದು ನೋಟಿಸ್ ಕೊಟ್ಬಿಡೋಣ ಅಂತ. ಈಗ ಅವ್ರು ಸುಲಭವಾಗಿ ಒಪ್ಕೊಂಡು ರಾಜಿ ಮಾಡಿಕೊಂಡು ನಿಮಗೆ ನಿಮ್ಮ ನೋಟಿಸಲ್ಲಿ ಹೇಳಿದಂಥ ಡಿಮ್ಯಾಂಡ್ನ ಅವರು ಮೀಟ್ ಮಾಡಿದರೆ ಆಯಿತು, ಇಲ್ಲ ಕೇಸ್ ಹಾಕೋಕ್ಕೂ ಅನುಕೂಲ ಆಗುತ್ತೆ ನೋಟಿಸ್, ಗೊತ್ತಾಯ್ತಾ. ಇದು ನೋಟಿಸಿಂದ ಆಗುವಂಥ ಉಪಯೋಗಗಳು. ಮತ್ತು ಇನ್ನೊಂದು ವಿಷಯ ಇಂಪಾರ್ಟೆಂಟು, ಈಗ ನಿಮಗೆ ಒಂದು ನೋಟಿಸ್ ಬರುತ್ತೆ, ಏನು ಮಾಡಬೇಕು? ನೋಟಿಸ್ ಬಂದರೆ ನೀವು ತಪ್ಪಿಸ್ಕೋಬಾರ್ದು. ಕೆಲವರಿಗೆ ಏನನ್ಸಿದೆ ಅಂದರೆ, ಆ ನೋಟಿಸ್ ತೊಗೊಳ್ಳೋದವ್ರು ನನಗೇನು ತೊಂದರೆ ಆಗಲ್ಲ ಅನ್ನುವಂಥ ಒಂದು ಮೂಢನಂಬಿಕೆ ಇದೆ, ಅದನ್ನು ಬಿಟ್ಟುಬಿಡ್ಬೇಕು. ನೀವು ಯಾವುದೇ ನೋಟಿಸ್ ಬಂದರೆ, ಲೀಗಲ್ ನೋಟಿಸು, ನೀವು ಮೊದಲು ಅದನ್ನು ತಗೋಬೇಕು, ಓದ್ಬಿಟ್ಟು ನಿಮ್ಮ ಲಾಯರ್ಗೆ ತೋರಿಸ್ಬೇಕು. ಯಾಕಂದರೆ ಬಹಳಷ್ಟು ಸಲ ಏನಾಗುತ್ತೆ, ಬಹಳಷ್ಟು ಏನೇ ಎಲ್ಲ ಸಂದರ್ಭದಲ್ಲೂ ನಿಮಗೆ ವಿಷಯ ಗೊತ್ತಾಗಲ್ಲ, ಯಾರಾದರೂ ಕೇಸ್ ಆಗ್ತಾ ಇದ್ದಾರೆ, ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ, ಅದರಲ್ಲಿರ್ತಕ್ಕಂಥ ವಿಷಯಗಳೇನಂತ ನಿಮ್ಗೆ ಗೊತ್ತಾಗಲ್ಲ. ವಿಷಯ ಗೊತ್ತಾಗದೋದ್ರೆ ಮುಂದೆ ಕಾರ್ಯಕ್ರಮ ಏನು ಮಾಡಬೇಕು ನಿಮಗೆ ಗೊತ್ತಾಗಲ್ಲ. ಆದ್ದರಿಂದ ನೋಟಿಸ್ ತೊಗೊಂಡು ಅದರಲ್ಲಿ ಏನಿದೆ ವಿಷಯ ಅಂತ ತಿಳ್ಕೊಂಡು, ನೀವು ಅರ್ಥ ಮಾಡಿಕೊಂಡು, ಮತ್ತು ನಿಮ್ಮ ಲಾಯರಿಂದ ಮೂಲಕ ತಿಳ್ಕೊಂಡು ಅದಕ್ಕೆ ಮುಂದಿನ ಕ್ರಮ, ಕಾನೂನು ಕ್ರಮ ಏನು ತೊಗೋಬೇಕು ಅನ್ನೋದು ತೊಗೊಳೋದಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ಯಾವತ್ತೂ ಕೂಡ ಲೀಗಲ್ ನೋಟಿಸ್ ಬಂದರೆ ಅದರಿಂದ ತಪ್ಪಿಸ್ಕೊಂಡು ಹೋಗೋದು, ತೊಗೊಳ್ಳದೇ ಇರೋದು, ಅದು ವಾಪಸ್ ಹೋಗೋ ಥರ ಮಾಡ್ತಕ್ಕಂಥದ್ದು ಇದು ಒಳ್ಳೆಯದಲ್ಲ. ಅದರಿಂದ ನಿಮಗೇ ತೊಂದರೆ, ಎದುರಾಳಿಗೆ ಅನುಕೂಲ. ಮತ್ತು ಇನ್ನೊಂದು ಪ್ರಶ್ನೆ ಬರ್ಬೋದು, ನಾವು ಲೀಗಲ್ ನೋಟಿಸ್ ಯಾಕೆ ಕೊಡಬೇಕು ಕಾನೂನು ಲಾಯರ್ ಮೂಲಕ, ನಾವೇ ಬರಿಬೋದಲ್ಲ, ತಿಳಿಸ್ಬೋದಲ್ಲ ಅಂತ. ಆದರೆ ಕಾನೂನು ಪ್ರಕಾರ ನೀವು ಎದುರು ಪಾರ್ಟಿಗೆ ನಿಮ್ಮ ವಿಷಯವನ್ನು ತಿಳಿಸುವಾಗ ಏನನ್ನು ಹೇಳಬೇಕು, ಏನನ್ನು ಹೇಳಬಾರ್ದು, ಯಾವ ಥರದ ತಂತ್ರವನ್ನು ಉಪಯೋಗಿಸ್ಬೇಕು, ಏನನ್ನು ಅಡ್ಮಿಟ್ ಮಾಡ್ಕೋಬೇಕು, ಏನನ್ನು ಅಡ್ಮಿಟ್ ಮಾಡ್ಕೋಬಾರ್ದು, ವಿಷಯಕ್ಕೆ ಸಂಬಂಧಪಟ್ಟಂತೆ
ಅದು ನಿಮಗೆ ಗೊತ್ತಿರಲ್ಲ. ಮತ್ತು ನೀವಾಗಿ ಕಾಗದ ಬರೋದು ಕೆಲವರು ಮಾಡ್ತಾರೆ ಸಿಟ್ಟಿಗೆ, ಅಥವಾ ಯಾರ ಹತ್ರ ಹೋದ್ರೆ ಅವ್ರನ್ನ ಫೀಸ್ ಕೇಳ್ತಾರೆ ಅವ್ರಿಗೆ ಯಾಕೆ ಕೊಡೋದು ಅಂಥೇಳಿ, ಗೊತ್ತಾಯ್ತಾ? ಅದನ್ನು ಅವರೇ ಬರೆದ್ಬಿಟ್ಟು ಕಳಿಸ್ಬಿಡೋದು, ಇಲ್ಲ ಕಳಿಸ್ತಾರೆ ಆಮೇಲೆ ಮತ್ತೆ ಭಯ ಬಿದ್ದು ಲಾಯರ್ ಹತ್ರ ಹೋಗ್ತಾರೆ. ಆವಾಗ ನೀವು ಮಾಡಿರ್ತಕ್ಕಂಥ ತಪ್ಪು, ನೀವು ಮಾಡಿರ್ತಕ್ಕಂಥ ಲೆಟ್ರಲ್ಲಿ ನೀವೇನು ಹೇಳಿರ್ತೀರಲ್ಲ, ಲಾಯರ್ ನೋಟಿಸ್ ಕೊಡಿಸೋಕ್ಕೆ ಲಾಯರ್ ಹತ್ರ ಹೋಗೋಕ್ಕಿಂತ ಮೊದಲು ನೀವು ನಿಮ್ಮ ಲೆಟ್ರ್ನಲ್ಲಿ ಅಡ್ಮಿಟ್ ಮಾಡಿಕೊಟ್ಟಿರ್ತೀರಲ್ಲ, ಅಲಿಗೇಷನ್ ಮಾಡಿರ್ತಿರಲ್ಲ, ಅದನ್ನು ಕೆಲವು ಸಂದರ್ಭಗಳಲ್ಲಿ ಸರಿಪಡಿಸೋಕ್ಕಾಗಲ್ಲ, ಅದು ನಿಮಗೆ ಕೇಸ್ನಲ್ಲಿ ತೊಂದರೆ ಆಗ್ಬೋದು. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ನಾನು ಹೇಳಿಲ್ಲ, ಅದು ಹೇಳ್ತೀನಿ ಕೇಳಿ. ನೀವು ಲೀಗಲ್ ನೋಟಿಸಲ್ಲಿ ಏನು ಹೇಳ್ತೀರಾ ಅದೇ ನಿಮ್ಮ ಕೇಸ್ ಮುಂದೆ ನೀವು ಎದುರಾಳಿ ವಿರುದ್ಧ ಹಾಕ್ತಕ್ಕಂಥ ಕೇಸಿನ ಪ್ರಮುಖ ಸಾರಾಂಶ. ಅದನ್ನು ಡಿವಿಯೇಟ್ ಮಾಡಿಕೊಂಡು ನೀವು ಕೇಸ್ ಹಾಕೋಕ್ಕೆ ಬರಲ್ಲ, ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ನೀವೇನು ಕತೆ ಹೇಳ್ತೀರಾ, ಸ್ಟೋರಿ ಹೇಳ್ತೀರಾ, ಏನು ಅಲಿಗೇಷನ್ ಮಾಡ್ತೀರಾ, ಯಾವ ತಾರೀಕುಗಳನ್ನು ಮೆನ್ಷನ್ ಮಾಡ್ತೀರಾ, ಯಾವ ಘಟನೆಗಳನ್ನು ಮೆನ್ಷನ್ ಮಾಡ್ತೀರಾ, ಏನನ್ನು ಡಿಮ್ಯಾಂಡ್ ಮಾಡ್ತೀರಾ ಎದುರಾಳಿಯಿಂದ, ಅದೆಲ್ಲವೂ ಲೀಗಲ್ ನೋಟಿಸಲ್ಲಿ ಇರಬೇಕಾಗತ್ತೆ. ನಾಳೆ ನೀವು ದಾವೆ ಹಾಕಿದರೆ ಅಥವಾ ಕಂಪ್ಲೇಂಟ್ ಹಾಕಿದರೆ, ಗೊತ್ತಾಯ್ತಾ, ಇದು ಉಪಯೋಗ ಬರುತ್ತೆ. ಇದನ್ನೇ ಹೇಳಬೇಕಾಗತ್ತಲ್ಲಿ, ಬೇರೆ ಮಾರ್ಗ ಹಿಡಿಯೋಕ್ಕಾಗಲ್ಲ. ಇಲ್ಲೊಂದು ಥರ ಹೇಳಿ ಕೋರ್ಟಲ್ಲಿ ಕೇಸ್ ಮತ್ತೊಂದು ಮಾರ್ಗದಲ್ಲಿ ಹಾಕೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಇಲ್ಲಿ ಏನು ಹೇಳಿದಿರೋ ಲೀಗಲ್ ನೋಟಿಸಲ್ಲಿ ಅದನ್ನೇ ಕೋರ್ಟಲ್ಲಿ ಹೇಳಬೇಕಾಗತ್ತೆ, ಅದನ್ನು ಡೈಲ್ಯೂಟ್ ಮಾಡೋಕ್ಕಾಗಲ್ಲ. ಇದು ನಿಮಗೆ ತಿಳಿದಿರಲಿ. ಆದ್ದರಿಂದ ಕಾನೂನು ಬಲ್ಲ ಒಬ್ಬ ಲಾಯರ್ ಹತ್ರ, ಗೊತ್ತಾಯ್ತಾ, ಎಕ್ಸ್ಪರ್ಟ್ ಹತ್ರ ನೀವು ಹೋದರೆ ಅವರು ನೀವು ಮುಂದೆ ಕೇಸ್ನಲ್ಲಿ ಏನು ಹಾಕಬೇಕು, ಏನು ಹೇಳಬೇಕು, ಯಾವ ಒಂದು ಡಿಫೆನ್ಸ್ ತಗೋಬೇಕು, ಏನು ಹೇಳಬೇಕು, ಏನು ಹೇಳಬಾರ್ದು, ಗೊತ್ತಾಯ್ತಾ, ಮತ್ತು ಯಾವ್ಯಾವ ಕೇಸ್ ಯಾವ್ಯಾವ ಕಾನೂನಿನ ಪ್ರಾವಿಷನ್ನ ಮನಸ್ಸಲ್ಲಿಟ್ಟುಕೊಂಡು, ಗೊತ್ತಾಯ್ತಾ, ನಿಮ್ಮ ಕೇಸಿಗೆ ಅನುಕೂಲ ಆಗ್ಬೋದು ಅನ್ನೋದನ್ನು ಮನಗಂಡು ಅವರು ಲೀಗಲ್ ನೋಟಿಸ್ ಇಶ್ಯೂ ಮಾಡ್ತಾರೆ. ಮುಂದೆ ಇದು ರಾಜಿ ಆದರೆ ಆಯಿತು, ಇಲ್ಲ ಕೋರ್ಟ್ ರೀಚ್ ಆದರೆ, ಕೋರ್ಟ್ ಮುಟ್ಟಿದರೆ, ಕೋರ್ಟ್ನಲ್ಲೂ ಕೂಡ ನಮ್ಮ ಕಕ್ಷಿದಾರರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವರು ತಮ್ಮ ಒಕ್ಕಣೆಯನ್ನು ಮಾಡ್ತಾರೆ ಲೀಗಲ್ ನೋಟಿಸಲ್ಲಿ, ತಿಳ್ಕೋಬೇಕಾಗತ್ತೆ ನೀವು. ಆದ್ದರಿಂದ ಲೀಗಲ್ ನೋಟಿಸ್ ಕೊಡಬೇಕಾದ್ರೆ, ಲೀಗಲ್ ನೋಟಿಸ್ ನೀವು ಯಾವುದೇ ನಿಮಗೆ ನೋಟಿಸ್ ಬರಲಿ ಅಥವಾ ನೀವೇ ನೋಟಿಸ್ ಕೊಡೋದಾಗಲಿ, ನೀವು ವೈಯಕ್ತಿಕವಾಗಿ ಯಾವ ಕೆಲಸನೂ ಮಾಡಬಾರ್ದು. ಇದು ಹೇಗೆ ಅಂದರೆ, ನಿಮಗೇನೋ ಹುಷಾರಿಲ್ಲದೆ ಅದು ನಿಮಗೆ ನೀವೇ ಔಷಧಿ ತೊಗೊಳ್ತಿರಲ್ಲ ಆ ಥರ ಆಗುತ್ತೆ. ಅದಕ್ಕೊಬ್ಬರು ವೈದ್ಯರು ಅಂತಿರ್ತಾರೆ, ಅವ್ರ ಹತ್ರಕ್ಕೆ ಹೋಗ್ಬೇಕು ನೀವು, ಅವ್ರ ಎಕ್ಸ್ಪರ್ಟ್ಸು ಕಲ್ತಿರ್ತಾರೆ ಅವರು ಯಾವ ಕಾಯಿಲೆಗೆ, ಯಾವ ಕೆಮ್ಮಿಗೆ, ಯಾವ ಜ್ವರಕ್ಕೆ, ಗೊತ್ತಾಯ್ತಾ, ಯಾವ ಹೊಟ್ಟೆ ನೋವಿಗೆ ಏನು ಮಾತ್ರ, ಹೊಟ್ಟೆ ನೋವಲ್ಲೂ 100 ವಿಧ ಇದೆ, ಅದಕ್ಕೆ ಯಾವ ಹೊಟ್ಟೆ ನೋವು ಅಂತ ಅವರು ಅರ್ಥ ಮಾಡ್ಕೊಂಡು ಅದಕ್ಕೆ ಮಾತ್ರ ಕೊಡ್ತಾರೆ. ಅದೇ ರೀತಿ ಲಾಯರ್ ಕೂಡ ನಿಮ್ಮ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಯಾವ ಸಂದರ್ಭಕ್ಕೆ ಯಾವ ರೀತಿಯ ಲೀಗಲ್ ನೋಟಿಸನ್ನು ಕೊಡಬೇಕು, ಆ ಲೀಗಲ್ ನೋಟಿಸಲ್ಲಿ ಏನು ಹೇಳಬೇಕು ಅನ್ನೋದನ್ನು ಅವರು ಅರ್ಥಿರ್ತಾರೆ. ಆದ್ದರಿಂದ ದಯಮಾಡಿ ನಿಮಗೆ ಯಾವುದೇ ರೀತಿಯ ಕಾನೂನು ಸಮಸ್ಯೆಗಳು ಉದ್ಭವ ಆದಾಗ ದಯಮಾಡಿ ನೀವು ಯಾವುದೇ ವೈಯಕ್ತಿಕ ನಿರ್ಧಾರ ತಗೋಬಾರ್ದು, ತಗೊಂಡು ಕಷ್ಟಕ್ಕೆ ಸಿಗಾಕೋಬೇಡಿ, ಮುಂದೆ ಕೈ ಕೈ ಹಿಚ್ಕೊಳ್ಳೋ ಥರ ಪ್ರಸಂಗ ತಂದ್ಕೋಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾ, ನೀವು ಲಾಯರ್ ಹತ್ರ ಹೋಗಿ ಒಂದು ನೋಟಿಸ್ ಕೊಡಿಸಿ ಅಥವಾ ಉತ್ತರ ಕೊಡಿಸೋ ಇದ್ರು ನೀವು ಬಂದಂಥ ನೋಟಿಸಿಗೆ ಲಾಯರ್ ಮೂಲಕವೇ ವ್ಯವಹಾರ ಮಾಡಿ, ಅದು ಮುಂದೆ ಕಾನೂನಲ್ಲಿ ಕೇಸ್ ನಡೆದಾಗ ನಿಮಗೆ ಅನುಕೂಲ ಆಗತ್ತೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳ್ತೀನಿ. ಇದು ಲೀಗಲ್ ನೋಟಿಸ್ ಬಗ್ಗೆ ತಾವು ತಿಳಿದಿರಬೇಕಾದ ವಿಷಯಗಳು ಮತ್ತು ವಹಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ.